ಬೆಂಗಳೂರಿನ ಆಜಾದ್ ನಗರದ ಕಸ್ತೂರಬಾ ಪ್ರೀ ಯೂನಿವರ್ಸಿಟಿ ಕಾಲೇಜಿನ ವಿದ್ಯಾರ್ಥಿಗಳಾದ ಯದುಕುಮಾರ್ ಮತ್ತು ಚಂದ್ರಕಾಂತ್ ಈ ಇಬ್ಬರು ಯುವಕರು ಬಸ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದರು. ಈ ಯುವಕರ ಕುಟುಂಬದವರಿಗೆ ಜನಪ್ರಿಯ ನಾಯಕ ಆಹಾರ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಮತ್ತು ಬಿಬಿಎಂಪಿ ಸದಸ್ಯರಾದ ಡಿಸಿ ರಮೇಶ್ ಅವರು 12 ಲಕ್ಷ ರೂಪಾಯಿಗಳ ಚೆಕ್ ನೀಡಿ ಯುವಕರ ತಾಯಿಗೆ ಸಾಂತ್ವನ ಹೇಳಿದರು. ಹೆಣ್ಮಗು ಇದೆ ಅಂತೆ, ಹೆಣ್ಮಗಳು ಏನೋ ಓದ್ತಾಳು ಅಂತ ಚಿಕ್ಕೊಳ್ಳುತ್ತೆ. ಆ ತಾಯಿ ನನ್ನ ಮನವಿ ಮಾಡಿ ಕೇಳ್ಕೊಂಡೆ, ತಾಯಿ ನೋಡಮ್ಮ ಆಗಿದ್ದೆ ಘಟನೆ ಯಾರು ನಾವು ಕನಸಲ್ಲಿ ಯೋಚನೆ ಮಾಡಿಲ್ಲ ಈ ಥರ ಘಟನೆ ಆಗ್ತಂತ. ಆ ಘಟನೆ ಆಗಿದೆ, ದಯಮಾಡಿ ನಿಮ್ಮನ್ನು ನಾನು ನನಗೆ ಮಾಡ್ಕೊಳ್ಳೋದು. ಆ 8 ಲಕ್ಷ ರೂಪಾಯಿ ನೀವು ಏನು ಬೇಕಾದ್ರೆ ಖರ್ಚು ಮಾಡ್ಕೊಳ್ಳಿ, ವಿ ಎಫ್ ಡಿ ಸಿ ಅಂತ ಕೊಟ್ಟಿರೋದು 10 ಲಕ್ಷ ರೂಪಾಯಿ ಆ ಮಗಳದಂತ. ಆ ನೀವು 10 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿ ಅವ್ರ ಮಗಳು ಒಂದು ಮದುವೆಗೋಸ್ಕರ ಇಟ್ಬಿಡಿ ಅಂತ ಆ ತಾಯಿ ಇಟ್ಟವನು ಮನವಿ ಮಾಡ್ಕೊಂಡಿದ್ದೀವಿ. ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಏನಕ್ಕಂದರೆ ನಾವು ಕನ್ಸಲ್ಲು ನಾವು ಯೋಚನೆ ಮಾಡಿಲ್ಲ. ಆದ ತಕ್ಷಣ ಘಟನೆ ನಾವು ರಮೇಶನ್ನ ಹೋದ ತಕ್ಷಣ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಬೆಂಗಳೂರಿಗೆ ಕೇಳಿದ್ರು. ಪರಮೇಶ್ವರ್ ಅವರು ಅಲ್ಲೇ ಬೆಳಗಾಮಲ್ಲಿ ಇದ್ದರು. ಬೆಳಗಾಮಲ್ಲಿ ಮಾತಾಡಿ ಸರ್ ದಯಮಾಡಿ ಪರಿಹಾರ ಅಂತೂ ಆ ಹುಡುಗರಂತೂ ವಾಪಸ್ ಬರೋಕ್ಕೆ ಸಾಧ್ಯ ಆಗಲ್ಲ. ನಾವು ದಯಮಾಡಿ ಅವ್ರನ್ನ 10 ಲಕ್ಷ ರೂಪಾಯಿನ ಘೋಷಣೆ ಮಾಡಬೇಕಂತ ಬಲವಂತ ಮಾಡಿ 10 ಲಕ್ಷ ರೂಪಾಯಿನ ಅಲ್ಲಿಂದ ಘೋಷಣೆ ಮಾಡಿದ್ದೆ. ನಾನು ಮುಂಚೆನೇ ಹೇಳಿದೆ ದುಡ್ಡಿಂದ ಸಾಧ್ಯ ಆಗಲ್ಲ ಅಂದರೆ ಪಾಪ ಇತಿ ಬಡವರಿದ್ದಾರೆ. ಆ ಪಾಪ ಏನೋ ಒಂದು ತಾಯಿ ತಂದೆಗಳು ಏನೋ ನನ್ನ ಮಗ ಓದಿ ಒಳ್ಳೆಯವರಾಗ್ತಾರಂತ ಆಸೆ ಕೂಡ ಸ್ಕೂಲ್ ಕಳ್ಸೋದು. ಯಾರ ತಂದೆ ತಾಯಿ ಇದೆ? ಪಾಪ ತಾಯಿ ಹೇಳ್ತಾ ಇದ್ರು ನನ್ನ ಗುಲ್ಬರ್ಗ ಇದ್ದಿದ್ದು ಮಕ್ಳಿಗೆ ಒಂದು ಸಲಹೆ ನಂತು ನೋಡಿ ಪಾಪ ಅವ್ರ ತಾಯಿ ಎಷ್ಟು ಬದಲಾಡ್ತಾವ್ರೆ. ಇದ್ದಿದ್ದು ಅವ್ರ ಮಗ ಅವ್ರು ಇದ್ದಿದ್ದು ಗುಲ್ಬರ್ಗಾದಲ್ಲಿ, ಗುಲ್ಬರ್ಗಾದಲ್ಲಿ ಬಿಟ್ಟು ನನ್ನ ಮಗನಿಗೋಸ್ಕರ ಅವ್ರ ಮಗ ಇಲ್ಲಿ ಬೆಂಗಳೂರಲ್ಲೇ ಓದಬೇಕು, ಏನೋ ಒಂದು ಆಗ್ಬೋದು, ಡಾಕ್ಟರು ಇಂಜಿನಿಯರು ಏನೋ ಒಂದು ಆಗ್ತಂತ ಆಸೆಯಿಂದ ಪಾಪ ಇಲ್ಲಿ ಬಂದು ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡಿ ಕೂಲಿ ಮಜೂರಿ ಮಾಡಿ. ಸರ್ ಹಿಂಗಾಗಿದೆ, ಚೆಕ್ ಬಂದಿದೆ, ನೀವು ಅಲ್ಲಿ ಬಂದು ಅದನ್ನು ನಾನು ಇಲ್ಲೇ ಕರ್ಕೊಂಬರಲ್ಲ ಅಂತ ಹೇಳಿದಾಗ ಅವ್ರು ಒಂದು ಮಾತು ಹೇಳ, ರಮೇಶ್ ದಯಮಾಡಿ ಬೇಡ ಇಲ್ಲಿ ತರೋದು ಬೇಡ, ಅಲ್ಲೇ ನಾನೇ ಬರ್ತೀನಿ, ನಾನೇ ಕೊಡ್ತೀನಿ ಬಂದು ಅಂತಕ್ಕಂಥ ಮಾತನ್ನು ಹೃದಯವಂತ ರಾಜ್ಯ ನಾಯಕ ಒಬ್ಬ ದೊಡ್ಡ ನಾಯಕರು ಅಂತ ಹೇಳೋದು ಕೂಡ ತಪ್ಪಲಾಗಲ್ಲ. ಅಂಥ ದೊಡ್ಡ ನಾಯಕರು ಇವತ್ತು ಇಲ್ಲಿ ಬಂದು ನಿಮಗೆ ಆ ಯಾರು ಯದುಕುಮಾರ್ ಮತ್ತು ಚಂದ್ರಕಾಂತ್ ಅವರಿಗೆ ಚೆಕ್ಕನ್ನು ಕೊಡೋದ್ರ ಮುಖಾಂತರ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು, ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗಬೇಕು. ಚಿಕ್ಕ ಕಾರ್ಯಕ್ರಮಕ್ಕೂ ಕೂಡ ಜಮೀರ್ ಅಹಮದ್ ತನ್ನ ಸಾಹೇಬರು ಬರ್ತಾರಂತಂದ್ರೆ ಎಲ್ಲರಿಗೂ ಸಾಕ್ಷಿ ಕೊಡ್ಬೋದು. ಅವ್ರು ಯಾವತ್ತೂ ಕೂಡ ಜನಸಾಮಾನ್ಯತೆ ಬರೀತಕ್ಕಂಥವ್ರು. ಅವರಿಗೆ ಬಂದ ತಕ್ಷಣ ಏನಾಗುತ್ತೆ, ಈ ಕಾಯಿಲೆ ಕಸಾಲೆ ಅಂತ ಇಂಥವರೆಲ್ಲ ನನ್ನ ಹಂಗೆ ಕೊಡಿ ಹಿಂಗೆ ಕೊಡಿ ಅಂತಕ್ಕಂಥ ಮುಖ್ಯ ಆಗ್ತದೆ ಜನ. ಆದರೂ ಕೂಡ ಅವ್ರು ಬೇಜಾರು ಮಾಡ್ಕೊಳ್ತೀನಿ. ನಾಲ್ಕು ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ, ಕೆಪಿಸಿಸಿ ಮತ್ತು ಹಾಗೂ ಎಐಸಿಸಿ ರಾಹುಲ್ ಗಾಂಧಿ ಅವರ ಆಶೀರ್ವಾದದಿಂದ ಮಾನ್ಯ ಸಚಿವರಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಹಸಿವು ಮುಕ್ತ ರಾಜ್ಯ ಮಾಡಿಕೊಂಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬರು.